ಅತ್ಯಂತ ಸದ್ದು ಮಾಡ್ತಾ ಮುಂದೆ ಸಾಕ್ತಿರೋ ಆಟೋ. ಪೇಟೆಯೇ ಇರಲಿ, ಅಡವಿಯ ನಡುವಿನ ಕೊರಕಲು ರಸ್ತೆಯಲ್ಲದ ರಸ್ತೆಯೇ ಇರಲಿ, ಪ್ರಯಾಣಿಕರು ಆ ಆಟೋ ಏರಿದ್ರೆ ಆರಾಮ್ಸೆ ಮನೆ ಸೇರೋದು ಗ್ಯಾರಂಟಿ ಅನ್ನೋ ನಂಬಿಕೆ. ಈ ಆಟೋ ಓಡಿಸುವವರು ಸಾಮಾನ್ಯದವರಲ್ಲ, ಪುರುಷರನ್ನು ಮೀರಿಸಿದ ಸಾಧಕಿ. ಜಿಲ್ಲೆಯ ಯಲ್ಲಾಪುರಕ್ಕೆ ಹೋದ್ರೆ ನೀವೊಬ್ರು ಮಹಿಳೆಯನ್ನ ಭೇಟಿ ಆಗ್ಲೇಬೇಕು. ಅವರೇ 38 ವರ್ಷ ಹರೆಯದ ಸುನೀತಾ ಫರ್ನಾಂಡಿಸ್. ಪ್ರಯಾಣಿಕರನ್ನ ಊರೂರು ತಲುಪಿಸುವ ಆಟೋ ರಿಕ್ಷಾದ ಸಾರಥಿ ಈ ಮಹಿಳೆ. ವರ್ಷದ ಯಲ್ಲಾಪುರ ನಗರದ ನಿವಾಸಿಯಾದ ಸುನೀತಾ ಯಾಕೆ ಸ್ಪೆಷಲ್ ಅಂದ್ರೆ, ಯಲ್ಲಾಪುರದ ರೋಡುಗಳು ನೈಸ್ ರೋಡುಗಳಲ್ಲ, ದಾರಿಗಳು ಹೈವೇಗಳಿಲ್ಲ, ಸದಾ ಕಾಲ ಗಿಜುಗುಡುವ ಪಟ್ಟಣ. ಆಚೆಗೆ ಭೀಕರ ಮೌನವನ್ನ ಒಡಲೊಳಗಿಟ್ಟುಕೊಂಡ ಕಾಡಿನ ದಾರಿಗಳಲ್ಲಿ ಕಿಲೋಮೀಟರ್ಗಳಿಗೆ ಒಂದರಂತೆ ಸಿಗೋ ಮನೆಗಳಲ್ಲಿ ನಿರ್ಭೀತಿಯಿಂದ ಇವರು ಆಟೋ ಓಡಿಸ್ತಾರೆ. ತಮ್ಮ ಆಟೋದಲ್ಲಿ ಕುಳಿತವರ ಜವಾಬ್ದಾರಿ ಹೊತ್ತು ಕಾಡು ಹಳ್ಳ ದಿಮ್ಮಿ ಎನ್ನದೆ ಎಲ್ಲ ಕಡೆ ರೈಟ್ ರೈಟ್ ಎಂದು ಹೋಗ್ತಾರೆ. ಅಂದಹಾಗೆ ಇವರು ಯಲ್ಲಾಪುರದ 3ನೇ ಆಟೋ ಚಾಲಕಿ. ಮೊದಲು ಪೆಟ್ರೋಲ್ ಪಂಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಡೈಲಿ ನಿಂತ್ಕೊಂಡೇ ಇರ್ಬೇಕು. ಅದು ಅದರಲ್ಲೂ ಮತ್ತೆ ಸಂಬಳನೂ ಕಡಿಮೆ. ನಂದು 2 ಮಕ್ಕಳು ಓದ್ತಿದ್ದಾರೆ, ಒಬ್ನು ಕಾಲೇಜಿಗೆ ಹೋಗ್ತಾರೆ, ಒಬ್ನು 8, ಒಬ್ಳು 9. ಜೊತೆಲಿ ಅಮ್ಮನೂ ಇದ್ದಾರೆ. ಅವ್ರದ್ದು ಅವ್ರಿಗೆಲ್ಲರಿಗೂ ನೋಡಬೇಕು. ನಂಗೆ ಆ ಪೇಮೆಂಟ್ ಸಾಕಾಗ್ತಿರ್ಲಿಲ್ಲ. ಆಲ್ರೆಡಿ ಎಲ್ಲ ಕುಟುಂಬದಲ್ಲಿ 2 ಜನ ಆಟೋ ಓಡಿಸ್ತಿದ್ದಾರೆ. ಆಟೋ ಓಡಿಸುವ ಮುನ್ನ ಸುನೀತಾ ಅವರು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಅಲ್ಲಿನ ವರಮಾನ ಸಾಲದೆ ಬ್ಯಾಂಕ್ ಸಾಲದಲ್ಲಿ ಆಟೋ ಖರೀದಿಸಿ ಕಳೆದ 1.5 ವರ್ಷದಿಂದ ಸ್ವಂತ ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ. 2 ಮಕ್ಕಳು ಹಾಗೂ ವಯಸ್ಸಾದ ತಾಯಿ ಇರುವ ಮನೆಗೆ ಸುನೀತಾರದ್ದೇ ಜವಾಬ್ದಾರಿ. ಸದ್ಯ ಆಟೋದಿಂದ ದಿನಕ್ಕೆ ಹೆಚ್ಚು ಕಮ್ಮಿ 500 ರಿಂದ 1,000 ರೂಪಾಯಿ ಆದಾಯ ಹುಟ್ಟುತ್ತೆ. ಏನಿಲ್ಲದಿದ್ರೂ ನೆಮ್ಮದಿಯ ಸ್ವಾವಲಂಬಿ ಜೀವನಕ್ಕೆ ಆಟೋ ತುಂಬಾ ಹೆಲ್ಪ್ ಮಾಡಿದೆ ಎನ್ನುವ ಇವರಿಗೆ ಆಟೋನೇ ನಿಜವಾದ ಜೀವನ ಸಾಥಿಯಾಗಿಬಿಟ್ಟಿದೆ.